ಈ ವಿಡಿಯೋ ಲೀಕ್ ಬಗ್ಗೆ ಚಲುವರಾಯ ಸ್ವಾಮಿ ಹೇಳಿದ್ದೇನು ಕೇಳೋಣ. ಅದು ಯಾಕೆ ಪಾಪ ಅವರಿಗೆ, ಅವ್ರಿಗೀಗ ಇಡೀ ರಾಜ್ಯದ ಅಧಿಕಾರ ಅವ್ರ ಕೇಳಿರೋದ್ರಿಂದ ಅವ್ರಿಗೆ ನಾನು ಕೂತ್ರೆ ನಿಂತ್ರೆ ನನ್ನ ಜೊತೆಲಿ ಯಾರೋ ಹೇಳ್ತಿದ್ರು ಮೊನ್ನೆ ಖಾಸಗಿಯಾಗಿ. 8 ಅವರ್ಸ್ಗೆ ಒಬ್ಬೊಬ್ಬರು ಇಂಟೆಲಿಜೆನ್ಸಿ ಹಾಕವ್ರೆ, ಮನೆ ಹತ್ರ 3 ಜನ ಹಾಕವ್ರೆ, ನಮ್ಮೆಲ್ಲೋದ್ರು ಬರ್ತಾರೆ ಅಂತ ಹಾಕೇಳಿ ಬಿಡಿ. ನನಗೆ ನಾನು ಯಾಕೆ ಈಗ ಇಂಟೆಲಿಜೆನ್ಸ್, ಈಗ ನಮ್ಗೇನಾರ ನಾವೇನು ಅಂಡರ್ ವರ್ಲ್ಡ್ ರಿಪೋರ್ಟ್ ತಗೊಳ್ಳಿ ಬಿಡಿ, ತಪ್ಪೇನು ರಿಪೋರ್ಟ್ ತಗೊಳ್ಳಿ, ಕಂಪ್ಲೇಂಟ್ ಕೊಡಲಿ. ಕುಮಾರಸ್ವಾಮಿ ಅವರಿಗೆ ಸ್ವತಂತ್ರ ಇದ್ದಾರೆ, ನಮ್ಮ ಸಚ್ಚಿದಾನಂದ ಅಂತೇಳಿ ಮಂಡ್ಯ ಒಬ್ಬ, ಅವ್ರಿಗೆ ಯಾವುದೋ ಒಂದು ಬರ್ತ್ಡೇಗೆ ನಾವು ಕರೆದಿದ್ದ ಹೋಗಕ್ಕಾಗಿರಲಿಲ್ಲ, ಒಂದು ಊಟ ಕೊಡ್ತೀನಿ ಅಂತ ಸರಿ ಅಂತ ಅಲ್ಲವೆಲ್ಲ ಸೇರ್ಕೊಂಡಾಗ ಇವ್ರನ್ನೂ ಕರೆದಿದ್ದಾರೆ ಸುಮಲತಾರನು. ಸೊ ಅವಾಗ ಸುಮಲತಾ ಅವರಿಗೆ ನಮ್ಮ ಜೊತೆ ಕೂತ್ಕೋಬೇಡಿ, ನೀವು ಆ ಕಡೆ ಕೂತ್ಕೊಳ್ಳಿ, ಎಷ್ಟರ ಮಟ್ಟಿಗೆ ನೀವು ಮಾಡ್ತೀರಾ, ಅವನು ಕರೆದು ಬಿಟ್ಟಿದ್ದಾನೆ, ಅವ್ರಿಗೂ ಬಂದಿದ್ದಾರೆ. ಸೊ ಬಂದಾಗ ಎಲ್ಲ ನಮ್ಮ ಪರ ನಮ್ಮ ಜೊತೆ ಕೂತ್ಕೋಬೇಡಿ, ನೀವು ಬೇರೆ ರೂಮ್ಗೆ ಹೋಗಿ ಅನ್ನೋದು, ಅಥವಾ ಎಲ್ಲ ನಾವು ಎದ್ದು ಓಡೋಯ್ತೀವಿ ಅನ್ನೋದು, ಅವೆಲ್ಲ ಮನುಷ್ಯತ್ವದ ಲಕ್ಷಣ ಅಲ್ಲ. ಆಮೇಲೆ ಚುನಾವಣೆ ನಡೆಯೋ ಟೈಮ್ ಆಗಿದ್ರೆ ಸೆನ್ಸಿಟಿವ್ ಅದು ಮೀಟಿಂಗ್ ಮಾಡಿದ್ದು ಅವೆಲ್ಲ ತಪ್ಪು, ಅಪರಾಧ, ನಾನು ಒಪ್ಕೋತೀನಿ. ಚುನಾವಣೆ ಮುಗಿದೋಗಿದೆ, ಆಲೆ 10 ದಿವಸ ರಿಸಲ್ಟಿಗೆ ಬರುತ್ತೆ. ನಮ್ಮ ಜಿಲ್ಲೆಯವರು ನಮ್ಮ ಕಾಂಗ್ರೆಸ್ನವರೇ ಅವ್ರು ರೆಬೆಲ್ಲಾಗಿ ನಿಂತಿದ್ದಾರೆ, ಆಯಿತು ನಾಳೆ ಬೆಳಿಗ್ಗೆ ರಿಸಲ್ಟ್ ಏನಾರಾಗಲಿ, ಸುಮಲತಾರನ್ನ ನಾವು ಕಾಂಗ್ರೆಸ್ ಬಿಟ್ಟು ಹೋಗು ಅನ್ನೋಕ್ಕಾಗತ್ತ? ಆದರೆ ಇದು ನೇರವಾಗಿ ಟಿವಿಗೆ ಸಿಗಬೇಕು ಅಂದರೆ ವಿತೌಟ್ ಎನಿ ಪೊಲೀಸ್ ಆಫೀಸರ್ ಇಟ್ ಈಸ್ ಇಂಪಾಸಿಬಲ್. ನಿಮಗೂ ಎಲ್ಲ ಗೊತ್ತಿದೆ, ನಮಗೂ ಗೊತ್ತಿದೆ, ಇದನ್ನು CCTV ಫುಟೇಜ್ನ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹೋಟ್ಲವ್ರು ಯಾರಿಗೂ ಕೊಡ್ಲಿಕ್ಕೂ ಆಗಲ್ಲ, ತಗೊಳ್ಳಿಕ್ಕೂ ಆಗಲ್ಲ. ಇದನ್ನು ಅಲ್ಲಿ ಕಮಿಷನ್ ರೇಟ್ ಬೆಂಗಳೂರಿನ ಕಮಿಷನ್ ವ್ಯಾಪ್ತಿನಲ್ಲಿರ್ತಕ್ಕಂಥ ಯಾರಾದರೂ ಪ್ರಭಾವಿ ಅಧಿಕಾರಿಗಳೇ ಇದನ್ನು ತೆಗೆದು ಕೊಟ್ಟಿರ್ಲಿಕ್ಕೆ ಸಾಧ್ಯ. ಈ ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಈ ಒಂದು ಮಂಡ್ಯ ಡಿನ್ನರ್ ಪೊಲಿಟಿಕ್ಸ್ ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಸಂಕಷ್ಟವನ್ನ ತಂದೊಡ್ಡಿದೆ ಮತ್ತು ಒಂದ್ ಕಡೆ ಮೈತ್ರಿಯಲ್ಲಿ ಬಿರುಕು ಬಿಡುವಂತೆ ಮಾಡಿದೆ ಅಂತ? ಪೃಥ್ವಿರಾಜ್, ಜಿಟಿ ದೇವೇಗೌಡರು JDS ನ ಮತದಾರರು BJPಗೆ ಮತ ಹಾಕಿದ್ರು ಅಂತ ಹೇಳಿ ಮೈಸೂರಿನಲ್ಲಿ ಬಾಂಬ್ ಸಿಡಿಸುವ ಮುಖಾಂತರ ಇಡೀ ಕಾಂಗ್ರೆಸ್ ವಲಯದಲ್ಲಿ ತಲ್ಲಣಕ್ಕೆ ಕಾರಣರಾದರು. ಜೊತೆಗೆ ರಾಜಕೀಯ ಪಲ್ಲಟಕ್ಕೂ ಕೂಡ ಇದು ಎಲ್ಲ ಒಂದು ಕಡೆ ವೇದಿಕೆ ಆಗುತ್ತೆ ಎಂಬ ಅರಿವು ಕೂಡ ಮುಖ್ಯಮಂತ್ರಿಗೆ ಗೊತ್ತಾಯಿತು. ಇದಾದ ಬಳಿಕ ಅಂದು ಸಂಜೆಯೇ ಜಿಟಿ ದೇವೇಗೌಡರ ಹೇಳಿಕೆಗೆ ಪ್ರತಿಯಾಗಿ ಖಾಸಗಿಯಾಗಿ ಸುಮಲತಾ ಅಂಬರೀಶ್ ಜೊತೆ ಮಂಡ್ಯದ ರೆಬಲ್ ಕಾಂಗ್ರೆಸ್ಸಿಗರು ಅಂದರೆ ನಿಖಿಲ್ ಪರವಾಗಿ ಕೆಲಸ ಮಾಡಿದಂಥ ಮಂಡ್ಯದ ಕಾಂಗ್ರೆಸ್ನ ಮಾಜಿ ನಾಯಕರುಗಳಿಗೆ ಕಾಂಗ್ರೆಸ್ನ ನಾಯಕರುಗಳು ಡಿನ್ನರ್ ಪಾರ್ಟಿ ಮಾಡಿದಂಥ ವಿಡಿಯೋವನ್ನು ಲೀಕ್ ಮಾಡಲಾಯಿತು. ಆ ವಿಡಿಯೋವನ್ನು ಬಿಡುಗಡೆ ಮಾಡಲಾಯಿತು. ಈ ವಿಡಿಯೋ ಬಿಡುಗಡೆ ಸಂಬಂಧಪಟ್ಟಾಗ ಇದೀಗ ಕಾಂಗ್ರೆಸ್ ವಲಯದಲ್ಲೇ ಮುಖ್ಯಮಂತ್ರಿ ವಿರುದ್ಧ ಗರಂ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಈ ರೀತಿ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಬಾರ್ದೆಂಬ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು, ಇದೇ ಆರೋಪವನ್ನು ಚಲುವರಾಯ ಸ್ವಾಮಿ ಕೂಡ ಮಾಡಿರುವಂಥದ್ದು. ನಾವು ಖಾಸಗಿಯಾಗಿ ನಾವು ಊಟ ಮಾಡಿದರೆ ಆ ಖಾಸಗಿ ವಿಡಿಯೋವನ್ನು ಯಾಕೆ ರಿಲೀಸ್ ಮಾಡಿದ್ರು? ಮುಖ್ಯಮಂತ್ರಿಗಳಿಗೆ ಇಂಥ ಸ್ಥಿತಿ ಬರಬೇಕಿತ್ತ? ನಾವು ಟೆರರಿಸ್ಟ್ಗಳು ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಆ ವಿಡಿಯೋ ರಿಲೀಸ್ ಆದ ಬೆನ್ನಲ್ಲೇ ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ್ ರವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಜೊತೆ ವರದಿಯನ್ನು ಕೇಳಿದ್ದಾರೆ. ವರದಿಯಲ್ಲಿ ಪ್ರಮುಖವಾಗಿ ಜಿಟಿ ದೇವೇಗೌಡರ ಹೇಳಿಕೆ ಮತ್ತು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಮುಖಾಂತರ ಬಿಡುಗಡೆ ಆಗಿರತಕ್ಕಂಥ ವಿಡಿಯೋ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಈ ವಿಡಿಯೋವನ್ನು ಬಿಡುಗಡೆ ಮಾಡಲಾಗಿದೆ. ಜಿಟಿ ದೇವೇಗೌಡರವರು ಏನು JDSನವರು ಕಾಂಗ್ರೆಸ್ಗೆ ಕೆಲಸ ಮಾಡಿಲ್ಲ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ, ಆ ಹೇಳಿಕೆಗೆ ಪ್ಯಾಚಪ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಈ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಈ ವರದಿಗೆ ಸಂಬಂಧಪಟ್ಟಂತೆ ಗರಂ ಆಗಿರತಕ್ಕಂಥ KC ವೇಣುಗೋಪಾಲ್ ರವರು ಸದ್ಯಕ್ಕೆ ಎಲ್ಲದಕ್ಕೂ ನೀವು ಸುಮ್ಮನಿರಿ, ಉಪಚುನಾವಣೆ ಮುಗಿಯಲಿ ಎಂಬ ಮಾತನ್ನು ಹೇಳಿರುವಂಥದ್ದು. ಉಪಚುನಾವಣೆ ಮುಗಿದ ಬಳಿಕ ಮುಖ್ಯಮಂತ್ರಿಗಳು ಜಿಟಿ ದೇವೇಗೌಡರ ಹೇಳಿಕೆಗೆ ಪ್ರತಿಯಾಗಿ ಇವರ ಖಾಸಗಿಯಾಗಿ ಡಿನ್ನರ್ ಮಾಡಿದಂತಹ ವಿಡಿಯೋವನ್ನು ಬಿಡುಗಡೆ ಮಾಡಿರೋದು ಕೂಡ ಪ್ರತಿಧ್ವನಿಸಲಿದೆ. ಆ ಮುಖಾಂತರ ಕಾಂಗ್ರೆಸ್ ಮತ್ತು JDS ನಡುವೆ ಟಗ್ ಆಫ್ ವಾರ ಮುಂದುವರಿಯಲಿದೆ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಿದ್ವಿ ಇಲ್ಲಿ ಮಂಡ್ಯ ರಾಜಕಾರಣ, ಅದರಲ್ಲೂ ಡಿನ್ನರ್ ಪೊಲಿಟಿಕ್ಸ್ ಈಗ ಕಾಂಗ್ರೆಸ್ಗೆ ಒಂದ್ ಕಡೆ ತಲೆಬಿಸಿ ಆಗಿದ್ರೆ JDS ಇದನ್ನೇ ಅಸ್ತ್ರವನ್ನಾಗಿ ಪ್ರಯೋಗಿಸೋದಕ್ಕೆ ಮುಂದಾಗಿದೆ.